ವೀಕ್ಷಕರೇ ಯುಟಿವಿಗೆ ಸ್ವಾಗತ. ನಾನು ನಿಮ್ಮ ಜೊತೆ ಮೊಹಮ್ಮದ್ ರಫೀಕ್. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಮಲಗಾಡ ಗ್ರಾಮದಲ್ಲಿ ದಿನಾಂಕ 6 ಮಂಗಳವಾರ ದಿವಸ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನವರ ಕಂಚಿನ ಪುತ್ಥಳಿ ಅನಾವರಣ ಜರುಗುವುದು ಎಂದು ಮುಖಂಡ ತಾನಾಜಿ ನಾಗರಾಳ ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕಿತ್ತೂರು ಸಂಸ್ಥಾನದ ರಾಜಮಾತೆ ರಾಣಿ ಚೆನ್ನಮ್ಮನವರ ಬಲಗೈ ಬಂಟ ರಾಯಣ್ಣನ ಮೂರ್ತಿಯನ್ನು ಮಲ್ಲಗಾಣ ಗ್ರಾಮದಲ್ಲಿರುವ ಸರ್ವ ಸಮುದಾಯದವರು ಕೂಡಿಕೊಂಡು ಪ್ರತಿಷ್ಠಾಪನೆ ಮಾಡಿದ್ದು, ಈ ಮೆರವಣಿಗೆಯಲ್ಲಿ ತೆಲಿಗೆಯ ಕರಡಿಮಜಲು, ಕೊಣ್ಣೂರಿನ ಮಹಿಳೆಯರ ಡೊಲ್ಲಿನ ಸಂಘ, ಸಾರವಾಡದ ಚಿತ್ರ ವಿಚಿತ್ರ ಗೊಂಬೆಗಳು ಹಾಗೂ 500 ಸುಮಂಗಲಿಯರ ಕುಂಭಮೇಳದೊಂದಿಗೆ ಬೃಹತ್ ಮೆರವಣಿಗೆಯ ಮುಖಾಂತರ ಉದ್ಘಾಟನೆ ನಡೆಯಲಿದ್ದು, ಅಂದಿನ ದಿವಸ ಕೋಲಾರ ತಾಲೂಕು ವ್ಯಾಪ್ತಿಯ ಹಾಗೂ ಬಸವನ ಬಾಗೇವಾಡಿ ಮತಕ್ಷೇತ್ರದ ಎಲ್ಲ ಊರುಗಳ ನಾಗರಿಕರು, ರಾಯಣ್ಣನ ಅಭಿಮಾನಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕರೆ ಕೊಟ್ಟರು. ಉದ್ಘಾಟನೆಯನ್ನು ಶಾಸಕ ಶಿವಾನಂದ ಪಾಟೀಲ್ ನೆರವೇರಿಸುವರು ಎಂದು ಹೇಳಿದರು. ಹಾಗೂ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುರೇಶ್ ವಟ್ಟಾರ ಹಾಗೂ ರಫೀಕ್ ಪಕಾಲಿ ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಕುಮಾರಗೌಡ ಪಾಟೀಲ್, ಗುರುನಗೌಡ ಬಿರಾದಾರ, ಸಂತೋಷ್ ಕರಿಗಾರ, ಪುಟ್ಟು ಪಾಟೀಲ್ ಅನೇಕರು ಉಪಸ್ಥಿತರಿದ್ದರು. ನಾವು ಉಪ್ಪಡಿ ಅವರು, ಉಪ್ಪಡಿಗವರು, ಆಮೇಲೆ ಶೆಟ್ಟರೆಲ್ಲ ಕೂಡಿ ಬಂದಾಗ ಎಲ್ಲರೂ ಇಲ್ಲಿ ಸೇರಿದ್ದೀರಿ. ಪತ್ರಿಕಾಗೋಷ್ಠಿ ಮಾಡಿ ನಾಳೆ 6 ತಾರೀಕಿಗೆ ಇಲ್ಲಿ ಸಂಘಟನೆ ಪ್ರತಿಷ್ಠಾಪನೆಗೆ ನಮ್ಮ ತಾಲೂಕಿನ ಎಲ್ಲ ಜಾತಿ ಪಾತಿ ಏನಿಲ್ಲ, ಎಲ್ಲರೂ ಸಂಘಟನೆ ನಾವೆಲ್ಲ ಸಾಥ್ ಕೊಟ್ಟು ಈ ಫಂಕ್ಷನ್ ಎಸ್ಎಸ್ಸಿ ಮಾಡ್ತೀವನ್ನ ನಮ್ಮ ವೇದಿಕೆ ಮೇಲೆ ಎಲ್ಲರೂ ಕುಂತಾರ, ಮಾತಾಡಿದಾರೆ. ಆನಂತರ ಈಗ ಇದೇ ಒಂದು ಆಮಂತ್ರಣ ಪತ್ರಿಕೆ ತಯಾರು ಮಾಡಲಿ ಅಂತ ಹೇಳ, ಇದೇ ಒಂದು ಆಮಂತ್ರಣ ಪತ್ರಿಕೆ ಅಂತ ತಿಳಿದುಕೊಂಡು ಎಲ್ಲರೂ ದಯಮಾಡಿ ನಮ್ಮ ಮಲಗಾಣ ಗ್ರಾಮಕ್ಕೆ ಬಂದು ಕೇಸಿಂದ ಒಂದು ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಅನಾವರಣಕ್ಕಾಗಿ ಬಂದು ಅತಿ ಆಧಾರದ ಆತಿಥ್ಯವನ್ನು ನೀವು ಸ್ವೀಕಾರ ಮಾಡ್ತೀರಿ ಅಂತ ತಿಳ್ಕೊಂಡು ಕೇಸಿಂದ ಹೇಳಿ ನನ್ನ ಎರಡು ಮಾತುಗಳು ಹೇಳ್ತೀನಿ. ಧನ್ಯವಾದ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ವೀರ ಸೇನಾನಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣದ ಉದ್ಘಾಟನೆ ಸಮಾರಂಭದ ಈ ಪತ್ರಿಕಾಗೋಷ್ಠಿ ಈ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯತೆಯನ್ನು ವಹಿಸಿದಂಥ ಶ್ರೀ ಅಭಿನವ ಸಿದ್ಧರತ್ನ ಮುದುಗುಣ ಮಹಾರಾಜರು ಅಕ್ಕಲಕೋಟ ತಾಲೂಕು ಜರ್ತ, ಶ್ರೀ ಮಾಳಿಂಗರಾಯ ಮಹಾರಾಜರು ಜಯಂತಿ ಮಠ, ಶ್ರೀ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಸದ್ಗುರು ಸದಾನಂದ ಶಿವಯೋಗಿ ಆಶ್ರಮ ನಾಗಲಿಂಗಯ್ಯನವರು, ಶ್ರೀ ಸದ್ಗುರು ಸದಾನಂದ ಮಹಾರಾಜ ನಾಗಲಿಂಗೇಶ್ವರ ಆಶ್ರಮ ಮಲಗಾಂದವರು, ವೇದಮೂರ್ತಿ ಎತ್ರೇಯರ ಮತ್ತು ಮಲಗಾಂದವರು, ಶ್ರೀ ಹನುಮಂತ ಪೂಜಾರವರು, ಪಟ್ಟದ ಪೂಜಾರವರು, ವೀರಲಿಂಗೇಶ್ವರ ದೇವಸ್ಥಾನ ಮಲಗಾನ, ಇದನ್ನು ಉದ್ಘಾಟನೆಯನ್ನು ನಮ್ಮ ಭಾಗದ ಕ್ರಿಯಾಶೀಲ ಶಾಸಕರಾದ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅಮೃತಾಸ್ತ್ರದಿಂದ ಉದ್ಘಾಟನೆ ನೆರವೇರಿದ್ದು, ಹಾಗೂ ಸಮಸ್ತ ಮಲಗಾ ಗ್ರಾಮದ ಸಮಸ್ತ ಗುರಿ ಹಿರಿಯರು ಮತ್ತು ಯುವಕರೊಡನೆ ಇಡೀ ತಾಲೂಕಿನ ಕೋಲಾರ ತಾಲೂಕಿನ ಸಮಸ್ತ ಎಲ್ಲ ಗ್ರಾಮದ ಗುರಿಯರ ಜೊತೆಯಾಗಿ ಅದ್ಧೂರಿಯಾಗಿ ಈ ಸಮಾರಂಭ ಮಾಡಲಿಕ್ಕೆ ಇಚ್ಛಿಸುತ್ತೇವೆ. ಕಾರಣ ಇಷ್ಟೇ, ಸಂಗೊಳ್ಳಿ ರಾಯಣ್ಣವರು ಯಾವುದೇ ಒಂದು ಜಾತಿಗೆ ಒಂದು ಮತಕ್ಕೆ ಸೀಮಿತವಾದವರಲ್ಲ. ಇಡೀ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಸಂಸ್ಥಾನದಲ್ಲಿ ತಮ್ಮದೇ ಆದಂಥ ದಿಟ್ಟ ಹೋರಾಟದ ಮುಖಾಂತರ ನಾವೆಲ್ಲ ಈ ನಾಡಿನಲ್ಲಿ ನೆಮ್ಮದಿ ಸಮೃದ್ಧಿಯಿಂದ ಇರಲಿಕ್ಕೆ ಕಾರಣೀಭೂತ ಅಂತ ಸಂಗೊಳ್ಳಿ ರಾಯಣ್ಣರ ಒಂದು ಭವ್ಯವಾದ ಅದ್ದೂರಿ ಮೆರವಣಿಗೆ ಮೂಲಕ, ಶ್ರೀಗಳು ಮತ್ತು ಮಾನ್ಯ ಶಾಸಕರ ಅದ್ದೂರಿ ಮೆರವಣಿಗೆ ಮೂಲಕ ಕೊನ್ನೂರದ ಮಹಿಳಾ ಡೊಳ್ಳಿನ ಸಂಘ, ತೆಲಿಗೆಯ ಕರಡಿಮಜಲ ಮತ್ತು ಸಾರವಾಡದ ಗೊಂಬೆ ಕುಣಿತದ ಮತ್ತು ಅದ್ದೂರಿಯಾಗಿ ಒಂದು 500 ಕುಂಭಮೇಳದೊಂದಿಗೆ ಮೆರವಣಿಗೆ ಮಾಡಲಿಕ್ಕೆ ಸಕಲ ರೀತಿಯಲ್ಲಿ ಸನ್ನದ್ಧರಾಗಿದ್ದೇವೆ. ಅದಕ್ಕೆ ತಾವುಗಳು ಯಾವುದೇ ಒಂದು ಆಮಂತ್ರಣ ಪತ್ರಿಕೆ ಇಲ್ಲ, ಇದೇ ಒಂದು ಆಮಂತ್ರಣ ಪತ್ರಿಕೆ ಅಂತ ತಿಳ್ಕೊಂಡು ಸಮಸ್ತ ಎಲ್ಲ ಸಮುದಾಯದ ಜನರು, ಕೋಲಾರ ತಾಲೂಕಿನ ಸಮಸ್ತ ಗುರು ಹಿರಿಯರು, ಯುವಕ ಮಿತ್ರರು ಆಗಮಿಸ್ಬೇಕಂತ ಆಗಮನಿಸಿ ವೀರಸೇನಾನಿ ಆದಂಥ ಸಂಗೊಳ್ಳಿ ರಾಯಣ್ಣವರಿಗೆ ಗೌರವ ಸಲ್ಲಿಸಬೇಕಂತ ಈ ಪತ್ರಿಕೆ ಪ್ರಕಟಣೆ ಮೂಲಕ ಆಶಿಸುತ್ತೇವೆ, ಕೇಳಿಕೊಳ್ಳುತ್ತೇವೆ, ವಿನಂತಿ ಪೂರ್ವಕ ಕೇಳಿಕೊಳ್ಳುತ್ತೇವೆ.
अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।